ಅಣ್ಣನ್ಗೆ ಎಲ್ಲಡಕ್ಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿದೆ. ಹೌದಣ್ಣ. ಅಣ್ಣ ರಸಮ್ ಒಂಥರ ನೀವು ತಿನ್ ನೋಡ್ರ? ಇಲ್ಲ, ಎರಡು ಚಂಬ ಹಾಗೆ ಕುಡಿದ್ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ಅದಕ್ಕೆ ಎಷ್ಟು ಚೆನ್ನಾಗಿದ್ದು ನಾ ಹೇಳಿಲ್ವೇನೋ, ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನದಾತೆ ಸುಖಿ ಭವ. ಒಂದು ನಿಮಿಷ ಈಗ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾವಿನಕಾಯಿ ಗೊಜ್ಜು ಸೂಪರ್. ಅಮ್ಮಮ್ಮ ಎಲೆ ಅಡಿಕೆ ಹಣ್ಣು ಬೇಡ. ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೆಯಲ್ಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ, ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನ್ ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ್ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾಬ, ಈ ಮನೆ ಸೊಸೆಯಾಗಿ ಬರೋಕ್ಕೆ ನನ್ ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡಿದ ಅಡಿಗೆಲಿ ಒಂದ್ ಸ್ವಲ್ಪ ಕೂಡ ಒಪ್ಪಿರ್ಲಿಲ್ಲ, ಆದ್ರೂ ಹೊಸ್ದಾಗ ಬಂದ ಹೆಣ್ಮಗಳ ಮನಸ್ಸು ನೋಯಿಸ್ಬಾರ್ದು ಅಂತ ಹೇಳಿ ಸಾಂಬಾರ್ ಚೆನ್ನಾಗಿದೆ, ರಸಂ ಸೂಪರ್ ಅಂತ ಹೇಳಿ ಹೊಗಳಿದ್ರು. ಈ ಹೊಗಳಿಕೆ ಕೇಳೋ ಭಾಗ್ಯ ಬೇರೆ ಯಾರಿಗ್ ಸಿಗುತ್ತಾವ? ಯಾಕಮ್ಮ, ಎಲ್ಲ ಚೆನ್ನಾಗೇ ಇತ್ತಲ್ಲ. ಅದೇ ಊಟ ತಾನೇ ನಾನು ಮಾಡಿದ್ದು, ನನಗ್ ಗೊತ್ತಿಲ್ವಾ? ನೀವಾದ್ರೂ ಪರವಾಗಿಲ್ಲ, ಬಾಯಿ ಮಾತಾಗ ಹೊಗಳಿದ್ರಿ. ಆದ್ರೆ ನಿಮ್ ಎರಡನೇ ತಮ್ಮ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿ ಗೊಜ್ಜು ಸೂಪರ್ ಅನ್ಬಿಟ್ರು. ಅದಕ್ಕೇನಾಯ್ತಮ್ಮ? ನಾನಿವತ್ತು ಗೊಜ್ಜೆ ಮಾಡಿರ್ಲಿಲ್ಲ ಬಾಯ್.